ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪರಿಷತ್ ಚುನಾವಣೆ ಫೈಟ್ ರಂಗೇರಿದೆ. ಒಂದು ಕಡೆ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಚುನಾವಣಾ ಆಖಾಡದಲ್ಲಿ ಪ್ರಚಾರ ನಡೆಸ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಒಂದು ಚುನಾವಣಾ ಪ್ರಚಾರ ನಡೆಸ್ತಾ ಇದೆ. ಇನ್ನೊಂದು ಕಡೆ ಲಖನ್ ಜಾರಕಿಹೊಳಿ ಕೂಡ ಚುನಾವಣಾ ಆಖಾಡದಲ್ಲಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ನಡೆ ಈಗ ಇಡೀ ಒಂದು ಪರಿಷತ್ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಬನ್ನಿ, ಚುನಾವಣೆ ಬಗ್ಗೆ ಏನೆಲ್ಲ ಟಾಕ್ಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸ್ವತಃ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸರ್, ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ ಅಥವಾ ಹೇಗೆ? ಖಂಡಿತವಾಗಿ ಗೆಲ್ತಾರೆ, 100ಕ್ಕೆ 100ರಷ್ಟು ಗೆಲ್ತಾರೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಯಾಕೆ ನಮ್ಮದೇ ಅಂತ ಮತದಾರಿದ್ದಾರೆ, ವೋಟ್ ಬ್ಯಾಂಕ್ ಇದೆ, ಕಾಂಗ್ರೆಸ್ ಪಕ್ಷ ಬೆಂಬಲಿತ ಸದಸ್ಯರಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಏನು ನಾವು ಆತಂಕ ಪಡುವಂಥ ಯಾವುದೇ ವಿಷಯಗಳು ವ್ಯಕ್ತ ಆಗೋಲ್ಲ. 100ಕ್ಕೆ 100ರಷ್ಟು ಖಂಡಿತವಾಗಿ ಈ ಚುನಾವಣೆಯಲ್ಲಿ ಚಂದ್ರಶೇಖರ ಶೆಟ್ಟಿ ಅವರು ಗೆಲ್ತಾರೆ. ಸರ್, ಲಖನ್ ಜಾರಕಿಹೊಳಿ ಪಕ್ಷೇತರ ಸ್ಪರ್ಧೆ ಮಾಡಿದ್ರಿಂದ ಬಿಜೆಪಿ ಕಾಂಗ್ರೆಸ್ ಮತಗಳು ವಿಭಜನೆ ಆಗುತ್ತೆ, ಹಾಗಾದರೆ ಲಖನ್ ಜಾರಕಿಹೊಳಿ ಎರಡೂ ಪಾರ್ಟಿಗೆ ಬಂಡಾಯ ಬರ್ತೀನಾ ಹೇಗೆ ಅಂತ? ನಮಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗದೆ ಆಗೋಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಕೂಡ ಡ್ಯಾಮೇಜ್ ಮಾಡ್ತಾರೆ, ನಮ್ಮಲ್ಲಿ ಕೂಡ ಮತದಾರನ ಸಂಪರ್ಕ ಮಾಡ್ತಿದ್ದಾರೆ ಅವರು. ಆದರೆ ಅವ್ರು ಹೆಚ್ಚು ಡ್ಯಾಮೇಜ್ ಆಗೋದು ಬಿ ಜೆ ಪಿಗೆ. ನಮಗೊಂದು 20-30% ಆರ ಅವ್ರಿಗೆ 70-60% ಬಿ ಜೆ ಪಿಗೆ ಡ್ಯಾಮೇಜ್ ಮಾಡ್ತಾರೆ ಅವರು, ಮಾಡೇ ಮಾಡ್ತಾರೆ. ಬಂಡಾಯ ಅಭ್ಯರ್ಥಿ ಬಿಜೆಪಿ ಅಂತ ಅಥವಾ ಕಾಂಗ್ರೆಸ್ ಅಂತಾರ ಸರ್? ಲಖನ್ ಜಾರಕಿಹೊಳಿ ಇಲ್ಲ, ಅವರು ಬಿಜೆಪಿ ಬಂಡಾಯ ಅಭ್ಯರ್ಥಿ ಅಂತ ಹೇಳ್ಬೋದು ಅಥವಾ ಬಿ ಟೀಮ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ಬಿಜೆಪಿ ಬಿ ಟೀಮ್ ಅವರು. ಪ್ರಮುಖವಾಗಿ ಈ ಒಂದು ಚುನಾವಣೆ ಪ್ರತಿಷ್ಠಿತ ಕಣವಾಗಿದೆ, ಒಂದು ಕಡೆ ತಮ್ಮ ನೇತೃತ್ವದಲ್ಲಿ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ. ಸೊ ಈ ಒಂದು ಚುನಾವಣೆಯಲ್ಲಿ ಏನು ಫಲಿತಾಂಶ ಬರುತ್ತೆ, ಫಲಿತಾಂಶ ಮುಂದಿನ ಒಂದು ವಿಧಾನಸಭಾ ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಫಲಿತಾಂಶ ನಿರೀಕ್ಷೆ ಇಟ್ಕೋತಾರೆ ಸರ್? ಆಗ್ಬೋದು, ಒಂದು ಗೆಲ್ಲೋದ್ರಿಂದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬಂದೇ ಬರ್ತದೆ. ಈಗ ನಾವು ಮಸ್ಕಿಯಲ್ಲಿ, ಹಾನಗಲ್ನಲ್ಲಿ ಗೆದ್ದಿದ್ದೀವಿ, ಮತ್ತು ಲೋಕಸಭೆ ಚುನಾವಣೆ ಭಾಳ ಹತ್ತಿರದಿಂದ ನಾವು ಸೋತರೂ ಕೂಡ ನಮ್ಮ ಕಾರ್ಯಕರ್ತರ ಉತ್ಸಾಹ ಇದೆ. ಆ ರೀತಿ ಈಗಿದ್ರು ಗೆಲ್ಲೋರಿಂದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಬರ್ತದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು. ಪ್ರಮುಖ ಚುನಾವಣಾ ಪ್ರಚಾರ ಸಭೆಯಲ್ಲಿ ತಾವು ಹೇಳ್ತಾ ಇದ್ರಿ ಸರ್, ಬ್ಯಾಂಕಿಂದ ಕರೆ ಬರುತ್ತೆ, ಎಚ್ಚರವಾಗಿರ್ರಿ, ಮತದಾರರಿಗೆ ಯಾವುದೇ ರೀತಿ ಆಮಿಷಗಳಾಗ ಏನು ಸರ್ ಯಾರು ಬ್ಯಾಂಕಿನ ಕರೆ ಅಂತ? ಈಗ ಹೇಳ್ತಾರಲ್ಲ, ನಿಮಗೂ ಫೋನ್ ಬರ್ತದೆ, ನಮಗೂ ಬರ್ತದೆ, ನಾವು ಬ್ಯಾಂಕ್ ಲೋನ್ ಕೊಡ್ತೀವಿ ಕಡಿಮೆ ಬಡ್ಡಿ ದರದಲ್ಲಿ, ಹಾಂ, ಭಾಳ ಈಸಿ ಫೈನಾನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗೆ ಚುನಾವಣೆಯಲ್ಲಿ ಆಮಿಷಗಳನ್ನು ಒಡ್ತಾರೆ, ನಾವು ಆಗಿ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹೇಳ್ತಾರೆ, ನಂತರ ಬರೋಲ್ಲ ಚುನಾವಣೆ ನಂತರ ಬರೋಲ್ಲ. ಮಾಡೋರು ಯಾರಂದ್ರೆ ಅಲ್ಲಿ ಸ್ಥಳೀಯ ಮುಖಂಡರು ಮಾಡ್ತಾರೆ. ಅದಕ್ಕಾಗಿ ಈ ವಿಶೇಷವಾಗಿ ಪಕ್ಷೇತರು ಟೆಂಪರರಿ ಹೇಳ್ತಾರೆ, ಮತ ಪಡಿತಾರೆ, ಆಮೇಲೆ ನಿಮ್ಮ ಸೇವೆಗೆ ಅವ್ರು ಸಿಗೋಲ್ಲ, ಅದಕ್ಕೆ ನಾವು ಹುಷಾರಿರಂತ ನಾವು ಅವ್ರಿಗೊಂದು ವಿನಂತಿ ಮಾಡ್ತಾ ಇದ್ದೀವಿ ಮತದಾರರಿಗೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಒಂದು ಪ್ರಯೋಗ ಮಾಡ್ತಾ ಇದ್ರು, ಅದು ಬೂತ್ ಏಜೆಂಟ್ ಆಗ್ತಾ ಇದ್ರು ತಾವು ತಮ್ಮ ಕುಟುಂಬದ ಇಬ್ಬರು ಮಕ್ಕಳು ಸರ್. ಸೊ ಯಾಕೆ ಸರ್ ಬೂತ್ ಏಜೆಂಟ್ ಯಾವ ಗ್ರಾಮದಲ್ಲಿ ಆಗ್ತಾ ಇದ್ರಿ, ಮತ್ತು ಯಾಕೆ ಇದರ ಅವಶ್ಯಕತೆ ಯಾಕಿದೆ ಅಂತ? ಕಳೆದ ಚುನಾವಣೆಯಲ್ಲಿ ಗೋಕಾಕ್ ಮತ್ತು ಮೂಡ್ಲಿ ತಾಲೂಕಲ್ಲಿ ವಿವೇಕ್ ಪಾಟೀಲ್ ಅವ್ರಿಗೆ ಸುಮಾರು 1100 ವೋಟನ್ನು ಹಾಕಿಸುವಂಥ ಪ್ರಯತ್ನ ನಡೀತು, ಅದು ಯಶಸ್ವಿ ಕೂಡ ಆಗಿದ್ರು ಅವರು. ಈ ಸಾರಿ ಅಂಥ ಪ್ರಯೋಗ ಕೂಡ ಲಖನ್ ಜಾರಕಿಹೊಳಿ ಪರವಾಗಿ ಅಲ್ಲಿ ನಡೀತಿದೆ. ಹೀಗಾಗಿ ಅಲ್ಲಿ ಲಾಸ್ಟ್ ಟೈಮ್ ಯಾವುದೇ ಏಜೆಂಟ್ ಇರದೇ ಕಾರಣ ಈ ರೀತಿ ಸಂಭವಿಸ್ತು. ಈ ರೀತಿ ಆಗಬಾರ್ದಂಗೆ ನಾವು ಮುಂಜಾಗ್ರತೆ ಕ್ರಮ ವಹಿಸಿ ನಾವೇ ಖುದ್ದು ಏಜೆಂಟ್ರಾಗ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನ ಕೂಡ ನಾವು ನೇಮಿಸ್ತಾ ಇದ್ದೀವಿ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಂದ್ರರಾಜ್ ಅವರು ಕೂಡ ನಾವು ಅರಭಾವಿಗೆ ಬರಲಿಕ್ಕೆ ಅವರಿಗೆ ವಿನಂತಿ ಮಾಡ್ಕೊಂಡಿವಿ. ಅವರು ಆ ಭಾಗದಲ್ಲಿದ್ದರೆ ಅಲ್ಲಿ ಭಾಳಷ್ಟು ಆಕ್ರಮಣ ತಡಿಬೋದು. ಸರ್, ತಾವು ಯಾವ ಪಂಚಾಯತಿಗೆ ಇರ್ತಾ ಇದ್ರಿ ಸರ್, ಮತ್ತು ರಾಹುಲ್ ಮತ್ತು ಪ್ರಿಯಾಂಕಾ ಯಾವ ಪಂಚಾಯತಿಗೆ ಬೂತ್ ಏಜೆಂಟ್ ಆಗ್ತದೆ? ನಾನು ಗೋಕಾಕ್ ತಾಲೂಕಿನ ಗುಜನಾಳ ಗ್ರಾಮ ಪಂಚಾಯತ್ ಇದೆ, ರಾಹುಲ್ ಅವರು ಕೊಣ್ಣೂರು ಪಟ್ಟಣ ಪಂಚಾಯತಿಗೆ ಏಜೆಂಟಾಗಿ ಮಾಡ್ತಾ ಇದ್ದೀವಿ. ಮತ್ತು ಪ್ರಿಯಾಂಕಾ ಅಣ್ಣ ಸಿಂಧಿಕುರುಬೆಟ್ ಅಂತ ಒಂದು ಗ್ರಾಮ ಪಂಚಾಯತಿ, ಸುಮಾರು 31 ಸದಸ್ಯರು ಇದ್ದಾರೆ, ಅಲ್ಲಿ ಅವರಿಗೆ ಏಜೆಂಟಾಗಿ ಮಾಡ್ತಿದ್ವಿ. ಇನ್ನೂ ಭಾಳಷ್ಟು ನಮ್ಮ ಪ್ರಮುಖ ಕಾರ್ಯಕರ್ತರನ್ನ ನೇಮಿಸುವಂಥ ಪ್ರಯತ್ನ ಪ್ರಾರಂಭ ಆಗಿದೆ. ಸರ್, ಈ ಒಂದು ಚುನಾವಣೆಯಲ್ಲಿ ಏನು ಮೂರು ಅಂದರೆ ಕಾಂಗ್ರೆಸ್ ಬಿಜೆಪಿ ಆಗಿರ್ಬೋದು ಪಕ್ಷೇತರ ಅಭ್ಯರ್ಥಿ ಪ್ರಚಾರ ಸಮಯದಲ್ಲಿ ಒಂದಿಷ್ಟು ಮತದಾರ ಏನಿದೆ ಅವ್ರು ಹೇಳ್ತಾರೆ, ನಾವು ಜಾರಕಿಹೊಳಿ ಬ್ರ್ಯಾಂಡ್, ನಾವು ಜಾರಕಿಹೊಳಿ ಕುಟುಂಬ ಸದಸ್ಯ ಇರ್ತೇವೆ, ಅವ್ರಿಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಇದರಿಂದ ಅವ್ರಿಗೆ ಯಾವ ರೀತಿ ಇದು ಅಲ್ಲ ಇದ್ದೇ ನಾ ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಬಿಜೆಪಿಯಲ್ಲಿ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಜಾರಕಿಹೊಳಿ ಕುಟುಂಬದ ಪರವಾಗಿ ಮತದಾರರಿದ್ದಾರೆ. ಆದರೆ ಅದರಿಂದ ನಮಗೇನಂತ ಭಾಳ ದೊಡ್ಡ ವ್ಯತ್ಯಾಸ ಆಗೋಲ್ಲ, ಯಾಕಂದ್ರೆ ನಾವು ಪಕ್ಷದ ಆಧಾರದ ಮೇಲೆ ಮತ ಕೇಳ್ತಾ ಇದ್ದೀವಿ. ಕೆಲವರು ಅಂತ ಇವು ಹಾಕೋರು ಹಾಕೇ ಹಾಕ್ತಾರೆ, ಆದರೆ ನಮ್ಮ ಗೆಲುವಿಗೆ ಏನೋ ತೊಂದರೆ ಖಂಡಿತವಾಗಿ ಆಗೋಲ್ಲ. ಸರ್, ಕಾಂಗ್ರೆಸ್ ಪ್ರಚಾರ ಯಾವ ರೀತಿ ನಡೀತದೆ, ಬಿಜೆಪಿ ಅಭ್ಯರ್ಥಿ ಪ್ರಚಾರ ಯಾವ ರೀತಿ ನಡೀತದೆ, ನಿಮ್ಗೆ ಎರಡು ಕ್ಷೇತ್ರ ಹೋದಾಗ ನಿಮ್ಗೆ ಯಾವ ರೀತಿ ಕಂಡು ಬರ್ತಾ ಇದೆ? ನಾವು ಈಗಾಗಲೇ ಸುಮಾರು 1 ರೌಂಡನ್ನು ಮುಗಿಸಿದ್ದೀವಿ. ನಾವು ಅಭ್ಯರ್ಥಿ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳಕ್ಕೆ ಇರ್ಬೋದು, ನಾವಾಗಿರ್ಬೋದು, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ನಾವು ಪ್ರವಾಸ ಮಾಡಿದ್ದೀವಿ. ಎರಡನೇ ಹಂತದ ಅನ್ನ ಪ್ರಾರಂಭ ಮಾಡಿದ್ವಿ. ಬಿಜೆಪಿಯಲ್ಲಿ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೂ ಕೂಡ ಬೆಳಗಾವಿಗೆ ಕಾಲ ಇಟ್ಟಿಲ್ಲ. ನನ್ನ ಅನಿಸಿಕೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ
ಸೊ ಹೀಗಾಗಿ ಇನ್ನೂ 10 ದಿವಸಗಳಲ್ಲಿ ಚುನಾವಣೆ ಮುಗಿತಾ ಇದೆ. ಆದರೂ ಕೂಡ ಅವ್ರದ್ದು ಯಾವುದೇ ಸಭೆ ಸಮಾರಂಭ ಇಲ್ಲ, ಸ್ಟ್ರಾಟಜಿ ಇಲ್ಲ. ಸೊ ಹೀಗಾಗಿ ಬಹುಶಃ ಬಿಜೆಪಿ ಎಲ್ಲೋ ಹೇಳುತ್ತಾರೆ, ಬಹುಶಃ ಪ್ರಚಾರದಿಂದ ಭಾಳ ಹಿಂದಿದ್ದಾರೆ.